ಮುಂದಿನ ಕ್ಷೇತ್ರ ಪುತ್ತೂರು ಮಲ್ಲಿಕಾ ಪ್ರಸಾದ್ ಅವರು ಬಿಜೆಪಿಯಿಂದ ಗೆಲುವನ್ನು ದಾಖಲಿಸ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಅನಂತರದಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸುತ್ತೆ ಶೆಟ್ಟಿ ಅವರು ಆದರೆ ಎರಡ್ ಸಾವಿರದ ಎರಡ್ ರಲ್ಲಿ ಸಂಜೀವ್ ಮಠಂದೂರ್ ಅವರು ಬಿಜೆಪಿಯಿಂದ ಗೆಲುವನ್ನು ದಾಖಲಿಸ್ತಾರೆ ಹೀಗಾಗಿ ಸಂಜೀವ್ ಮಠಂದೂರು ಈ ಬಾರಿ ಟಿಕೆಟ್ ಆಕಾಂಕ್ಷಿ ಅವರ ಹೆಸರು ಕೇಳಿ ಇದ್ದಾರೆ ಜೊತೆಗೆ ಅಶೋಕ್ ರೈ ಹೆಸರು ಕೂಡ ಅಂದರೆ ಡಿ ವಿ ಸದಾನಂದ ಗೌಡ ಅವರ ಹ್ಯಾಂಡ್ ಅಂತ ಅವರ ಹೆಸರು ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ಇಂದ ಶಕುಂತಲಾ ಶೆಟ್ಟಿ ಏನಾಗಬಹುದು ಈ ಬಾರಿ ಇಲ್ಲಿ ಇಲ್ಲಿ ಡಿ ವಿ ಸದಾನಂದ ಗೌಡ ಹ್ಯಾಂಡ್ ಡಿ ವಿ ಸದಾಂದ ಗೌಡ್ರನ್ನ ಬೆಂಗಳೂರಿಂದ ಆಚೆ ಕಳಿಸ್ತಾರೆ ಪಾರ್ಟಿ ಇಂಪಾರ್ಟೆಂಟ್ ಹೌದು ಪಕ್ಷ ಮುಖ್ಯ ಸಂಘ ಪರಿವಾರ ಮುಖ್ಯ ಸಂಜೀವ್ ಮಠಂದೂರು ಟಿಕೆಟ್ ಆಚೆ ವ್ಯತ್ಯಾಸಿ ಅದು ಸದಾನಂದ ಗೌಡ ಬಂದ್ ಯಾರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರೆ ಭ್ರಮೆ ಇಲ್ಲ ನಾನೇ ಬಂದ್ ನಿಲ್ತೀನಿ ಅಂತ ಹೇಳಿದ್ರೆ ಟಿಕೆಟ್ ಕೊಡ್ಲಿಲ್ಲ ಸದಾಂದ ಗೌಡರಿಗೆ ಹೌದು ಸದಾಂದ ಗೌಡ್ರು ನಾಳೆ ನಾನು ಪುತ್ತೂರಿಂದ ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಸ್ಪರ್ಧೆ ಮಾಡಿ ಬಿಜೆಪಿಯಿಂದ ನೀವೆಲ್ಲಾರ ಮಾಡಿ ಅಂತ ಬಿಜೆಪಿ ಕರಾವಳಿ ಭಾಗದಲ್ಲಿ ಇದೆಯಲ್ಲ ಶಿಸ್ತ ಅಷ್ಟೇ ಸಾಮಾನ್ಯ ಕಾರ್ಯಕರ್ತನ್ ಕರ್ಕೊಂಡು ಹೋಗ್ಬಿಟ್ಟು ನಾಳೆ ಎಮ್ ಎಲ್ ಎಕ್ ಹರೀಶ್ ಪೂಂಜಾ ಭರತ್ ಶೆಟ್ರು ಇವರೆಲ್ಲ ಹೆಂಗ್ ಎಮ್ ಎಲ್ ಎರಷ್ಟೇ ಇಲ್ಲಿ ಅಶೋ ಇಲ್ಲಿ ಯಾರು ನಮ್ಮ ಅಶೋಕ್ ಯಾರು ಡಿ ವಿ ಎಸ್ ಸಂಘಕ್ಕೆ ನಿಷ್ಠಾನ ಸಾಕು ಯಾವುದೇ ನಾಯಕರಿಗೆ ನಿಶ್ನಾಗ ಅವಶ್ಯಕತೆ ಇಲ್ಲ ಇಲ್ಲಿ ಖಂಡಿತ ಸೊ ಅದೊಂದು ಬಟ್ ಇಲ್ಲಿ ಪುತ್ತೂರಲ್ಲಿ ಶಕುಂತಲಾ ಶೆಟ್ಟಿ ಅವರು ಬಿಜೆಪಿಯಿಂದ ಎಮ್ ಎಲ್ ಎ ರಾಮ್ ಭಟ್ ಅವರು ಶಿಶೇ ಇವೆಲ್ಲ ಬೇರೆ ಬೇರೆ ಕಾರಣಕ್ಕಿ ಬಿಜೆಪಿ ದೂರ ಹೋದ್ರು ಕಾಂಗ್ರೆಸ್ ಅಲ್ಲಿ ಗೆದ್ದ ಅವರು ಶಕುಂತಲಾ ಶೆಟ್ಟಿ ಅವರು ಮತ್ತೆ ಕೇಳ್ತಾರ ಹತ್ತೊಂಬತ್ತು ಸಾವಿರ ಲೀಡಲ್ ಸೋತಾರೆ ಸಂಜೀವ್ ಹತ್ತೊಂಬತ್ತು ಸಾವಿರ ಲೀಡಲ್ ಗೆದ್ದಿದ್ದಾರೆ ಬಟ್ ಇಲ್ಲೇನು ಅಂತಂದ್ರೆ ಈ ಕ್ಷೇತ್ರ ಒಂದ್ ಸ್ವಲ್ಪ ಲಿಟಲ್ ಬಿಟ್ ಕಾಂಗ್ರೆಸ್ಗೆ ಪೂರಕವಾಗಿದೆ ಪುತ್ತೂರು ಕಾಂಗ್ರೆಸ್ಗೆ ಪೂರಕವಾಗಿ ಕಳೆದ ತಿಂಗಳು ಅದೇ ಸರ್ ಈ ತಿಂಗಳು ನೋಡ್ಬೇಕೇನಾಗುತ್ತೆ ಬಟ್ ಕಾಂಗ್ರೆಸ್ ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪುತ್ತೂರಲ್ಲಿ ಖಂಡಿತ ಈ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವು ಎಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ